ಆತ್ಮೀಯ ವಿದ್ಯಾರ್ಥಿಗಳಿಗೆ ಹೆಚ್ಚು ನಾನು ಆತ್ಮೀಯ ವಿದ್ಯಾರ್ಥಿ ಪಠ್ಯಂ ಬಾಲಕರೆಂಬರೆ ಎಂಬುದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ. ಕವಿ ಕುಡಿಯೇ ಸೋಮನ ಕವಿಯ ಕಾಲ ನಿರಾಮಿಷಮಾನ ಜನ್ಮಸ್ಥಳ ಕುಡಿಬೇರೆ ಇದ್ದರೆ ಇವತ್ತಿನ ಲಕ್ಷ್ಮೇಶ್ವರ ಕವಿಯ ಧರ್ಮ ವೀರಶೈವ ಧರ್ಮದ ಕವಿಯಿಂದ ಇಂತ ಬರೆದಿರ್ತಕ್ಕಂಥದ್ದು ಒಂದೇ ಒಂದು ಕೃತಿ ಶತಕೃತಿ ಸೋಮೇಶ್ವರ ಶತಕ ಅಂತಕ್ಕಂಥದ್ದು. ಈ ಶತಕದಲ್ಲಿ ಕವಿ ಹರಹರ ಶ್ರೀ ಚರಣ ಸೋಮೇಶ್ವರ ಎಂಬ ಹೆಸರಿನಿಂದ ನಿಮಗೆ ಆರು ಪದ್ಯಗಳನ್ನು ಪಠ್ಯರೂಪದಲ್ಲಿ ಕೊಟ್ಟಿದ್ದಾರೆ. ಈ ಆರು ಪದ್ಯಗಳಲ್ಲಿ ಒಂದು ಮತ್ತು ಆಮೆ ಪದ್ಯ ಸಂದರ್ಭದಲ್ಲಿಯೂ ಎರಡು ಮೂರು ನಾಲ್ಕು ಐದು ಮತ್ತೇವ ವಿಕೃತ ಸಾಹಿತ್ಯ ಮುಖಾಂತರದಲ್ಲಿ ಈ ಪದ್ಯಗಳು ಇಲ್ಲಿ ಉಲ್ಲೇಖಗೊಂಡಿವೆ. ಈ ಕವಿ ರಚನೆ ಮಾಡಿರ್ತಕ್ಕಂಥ ಈ ಕೃತಿ ಸೋಮೇಶ್ವರ ಶತಕ ಅನ್ನುವುದು ಶತಕ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಪದ್ಯ ಅಂತ ಹೇಳ್ಬೋದು. ಈ ಶತಕಗಳ ಉದ್ದೇಶ ನೀತಿಬೋಧಿಯ ಪ್ರಮುಖ ಉದ್ದೇಶವಾಗಿದ್ದರೂ ಕೂಡ ಈ ಪದ್ಯಗಳಲ್ಲಿ ನಾವು ಕಾಣತಕ್ಕಂಥದ್ದು ಸಂಸ್ಕೃತ ಸುಭಾಷಿತರ ಛಾಯೆಯನ್ನು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಪ್ರತಿಯೊಂದು ಪದ್ಯವು ಒಂದೊಂದು ಸ್ವತಂತ್ರವಾದ ಲೋಕಾನುಭವವನ್ನು ಹೊಂದಿರತಕ್ಕಂಥ ಸುಪ್ಪದಿಂದ ಕೃತಾಶಕ್ತಿಯನ್ನು ಮಾರ್ಮಿಕವಾಗಿ ಈ ಪದ್ಯಗಳಲ್ಲಿ ಉಲ್ಲೇಖ ಆಗುತ್ತಿವೆ ಅನ್ನೋದು ಈ ಪದ್ಯಗಳ ಒಂದು ವಿಶೇಷತೆ ಅಂತ ಹೇಳ್ಬೋದು. ಈ ಪದ್ಯಗಳಲ್ಲಿ ಕಂಡುಬರ್ತಕ್ಕಂಥ ಈ ಉನ್ನತ ಮಕ್ಕಳು ಏನಾಗಿದ್ದಾವೆ ಇಲ್ಲಿ ಉಲ್ಲೇಖಗೊಂಡಿದ್ದಾವೆ ಅನ್ನೋದು ಗೊತ್ತಾಗ್ತದೆ. ಹುಡುಗಿಯ ಸೋಮನಾಥನ ಸೋಮೇಶ್ವರ ಶತಕವು ಕನ್ನಡದ ಅತ್ಯಂತ ಜನಪ್ರಿಯ ಶತಕ ಗ್ರಂಥವಾಗಿದ್ದು ಇದರಲ್ಲಿ ಒಟ್ಟು 103 ವೃತ್ತಗಳನ್ನು ಆತ ಬಳಸಿಕೊಂಡಿದ್ದಾನೆ. ಕನ್ನಡಿಗರಲ್ಲಿ ಬಳಕೆಯಲ್ಲಿರುವ ಕೆಲವು ಜಾನುಡಿಗಳು ಗಾದೆಯ ಮಾತುಗಳು ಈ ವೃತ್ತಗಳಲ್ಲಿ ಹಾಸುಮಕ್ಕಾಗಿ ಮೂಡಿಬಂದಿವೆ. ನೀತಿಗೂಡಿಯೇ ಈ ಶತಕದ ಮೂಲೋದ್ದೇಶವಾದರೂ ಸಂಸ್ಕೃತ ಸುಭಾಷಿತಗಳ ಛಾಯೆ ಈ ಶತಕಗಳಲ್ಲಿ ಕಂಡುಬರುವುದಾದರೂ ಸ್ವತಂತ್ರವಾದ ಮುಖಾನುಭವ ಸೌಪನ್ಯ ಕರ್ತಾಶಕ್ತಿ ಮಾರ್ಮಿಕತೆ ಮೊದಲಾದ ಉನ್ನತ ಗುಣಗಳು ಕಂಡುಬರುತ್ತವೆ. ಈ ಶತಕಗಳಲ್ಲಿ ಬಳಸಿರುವ ಕವಿಯ ಭಾಷೆ ಸರಳವಾಗಿದ್ದು ಎಲ್ಲರೂ ಸರಳವಾಗಿ ಉದ್ದೇಶಿಕೊಳ್ಳಬಹುದು ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ಪಗೆಯನ್ನು ಬಾಲಕನೆಂಬನೆ ಎಂಬ ಪದ್ಯದ ಮೂಲಕ ನಾವು ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಮೌಲ್ಯಗಳನ್ನು ಮೇಳವಿಸಿಕೊಂಡಾಗಲೇ ಬದುಕಿಗೊಂದು ಅರ್ಥ ಪ್ರಾಪ್ತವಾಗುತ್ತದೆ. ಮೌಲ್ಯಗಳಿಗೆಲ್ಲ ನೀತಿಯೇ ಮೂಲ ಬೀಜ. ನೈತಿಕತೆ ಎಲ್ಲ ಧರ್ಮ ತತ್ವ ಸಿದ್ಧಾಂತಗಳ ಹಾಗೆಯೇ ಎಲ್ಲ ದಾರ್ಶನಿಕರ ಕವಿಗಳ ಉತ್ಕಟ ಇಚ್ಛೆಯಾಗಿದೆ. ಇವೆಲ್ಲದರಿಂದಲೂ ಮಾನವ ಮತ್ತಿಗೆ ನೀತಿ ಬೋಧಿ ಆಗುತ್ತದೆ. ಲೋಕದ ಡೊಂಕು ತಿದ್ದುವುದರೊಂದಿಗೆ ತಮ್ಮ ತಮ್ಮ ಡೊಂಕನ್ನು ತಿದ್ದಿಕೊಳ್ಳುವ ನೈತಿಕ ಅನುಸಂಧಾನವಿದ್ದವರು ಮಹಾತ್ಮರಾದರು. ಅವರ ಮಾತು ಮತ್ತು ಕೃತಿಗಳು ಸಮಾಜದಲ್ಲಿ ಆದರ್ಶವಾಗಿ ನೆಲೆ ನಿಂತು ನೀತಿಯ ಸುತ್ತಿ ಆಗಿವೆ ಅನ್ನುವುದನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು. ಹುಡುಗೇರಿಯ ಸೋಮನಾಥನ ಶತಕವು ಕನ್ನಡ ನಾಡಿನಲ್ಲಿ ಕವಿವಾಣಿಯಾಗಿ ಜನವಾಣಿಯಾಗಿ ಹಬ್ಬಿ ಹರಡಿ ನೀತಿಯ ಹಂತದಲ್ಲಿ ಬದುಕಿನ ತನಿವಣ್ಣುಗಳನ್ನು ತುಂಬಿದೆ. ಈ ನೀತಿಯ ಅಮೃತದ ಸವಿಯುಂದವರು ಸಂಸ್ಕೃತಿ ಮತ್ತು ಸಜ್ಜನಿಕೆಯ ವಾರಸುದಾರರಾಗಿ ಲೋಕಪ್ರಿಯರಾಗುವುದರಲ್ಲಿ ಸಂದೇಹವಿಲ್ಲ. ಈ ಶತಕಗಳ ಉದ್ದೇಶ ಭಕ್ತಿ ಜ್ಞಾನ ವೈರಾಗ್ಯ ನೀತಿಗಳನ್ನು ಪ್ರತಿಸ್ಪಾದಿಸುತ್ತವೆ. ಇಲ್ಲಿನ ಪದ್ಯಗಳು ಹುಡುಗೇರಿಯ ಸೋಮನಾಥನ ಹೆಸರನ್ನು ಜನಮಾನಸದಲ್ಲಿ ಸ್ಥಿರವಾಗಿಸಿವೆ. ವಿದ್ಯಾರ್ಥಿಗಳೇ, ಇವತ್ತು ನಾವು ಹುಡುಗೇರಿಯ ಸೋಮನಾಥನ ಸೋಮೇಶ್ವರ ಶತಕದಿಂದ ಆಯ್ದುಕೊಂಡಿರುವ ಆರು ಪದ್ಯಗಳಲ್ಲಿಯ ಮೂರು ಪದ್ಯಗಳನ್ನು ವಿಶ್ಲೇಷಣೆಗೆ ಆಯ್ದುಕೊಳ್ಳೋಣ. ಕವಿ ಈಗಾಗಲೇ ನಾನು ಕಲಿಯುವಂತೆ ಈ ಪದ್ಯಗಳ ಮೂಲಕ ಭಕ್ತಿ ಜ್ಞಾನ ವೈರಾಗ್ಯ ನೀತಿಗಳನ್ನು ಪ್ರತಿಪಾದಿಸುವುದೇ ಪ್ರಮುಖವಾದಂಥ ಉದ್ದೇಶವಾಗಿದೆ. ಕವಿ ಮೊದಲನೆಯ ಪದ್ಯದಲ್ಲಿ ಜ್ಞಾನದ ಬಗ್ಗೆ ವಿವರಣೆಯನ್ನು ಕೊಡುತ್ತಾನೆ. ಈ ಪದ್ಯವನ್ನು ಈಗ ವಿಶ್ಲೇಷಿಸೋಣ. ಕೆಲವನು ಬಲ್ಲವರಿಂದ ಕಲಿತು
ಕೆಲವನ್ನು ಶಾಸ್ತ್ರಗಳನ್ನು ಕೇಳುವ ಕೆಲವನ್ನು ಆಳ್ಪವರನ್ನು ಕಂಡು ಕೆಲವನ್ನು ಸುಜ್ಞಾನ ನೋಡುತ್ತ ಕೆಲವನ್ನು ಸಜ್ಜನ ಸಂಘದಿಂದ ಎಲ್ ಸರ್ವಜ್ಞನಪ್ಪನ ನರಂ ಫಲವಂ ಪಲ್ಲ ಸಮುದ್ರವೇ ಹರಹರ ಶ್ರೀ ಚನ್ನಸೋಮೇಶ್ವರ. ಅಂದರೆ ಕವಿ ಸೋಮನಾಥ ಜ್ಞಾನವನ್ನು ಸಂಪಾದಿಸುವ ಮಾರ್ಗಗಳನ್ನು ಕುರಿತು ಇಲ್ಲಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಜ್ಞಾನವನ್ನು ಸಂಪಾದಿಸುವಾಗ ನಾವು ಕೆಲವನ್ನು ಬಲ್ಲವರಿಂದ ಕಲಿತು, ಬಲ್ಲವರು ಅಂದರೆ ಪಂಡಿತರು ಜ್ಞಾನಿಗಳು. ಅಂದರೆ ಜ್ಞಾನವನ್ನು ಸಂಪಾದಿಸುವಾಗ ಕೆಲವು ವಿಚಾರಗಳನ್ನು, ಕೆಲವು ಜ್ಞಾನವನ್ನು ನಾವೇನು ಮಾಡಬೇಕು, ಪಂಡಿತರಿಂದ ಕಲಿಯಬೇಕು. ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತ ಅಂದರೆ ಕೆಲವು ಜ್ಞಾನ ಅಂದರೆ ಹಲವು ವಿಚಾರಗಳು ಶಾಸ್ತ್ರಗಳಲ್ಲಿ ಉಲ್ಲೇಖಿತಗೊಂಡಿದ್ದಾವೆ. ಅದಕ್ಕೆ ಆ ಶಾಸ್ತ್ರಗಳಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ನಾವು ಶಾಸ್ತ್ರಗಳನ್ನು ಕೇಳಬೇಕು. ಇನ್ನು ಕೆಲವು ಮಾಡುವವರಿಂದ ಕಂಡು ಅಂದರೆ ಜ್ಞಾನವನ್ನು ಸಂಪಾದಿಸುವಾಗ ಮುಂದಿನ ಮತ್ತೊಂದು ವಿಚಾರ ಏನು ಅಂದರೆ ಕೆಲವನ್ನ ನಾವೇನು ಮಾಡ್ತೇವೆ, ಗೊತ್ತಿದ್ದವರಿಂದ ಕಲಿತೇವೆ, ಕೆಲವನ್ನು ಶಾಸ್ತ್ರಗಳನ್ನು ಕೇಳುವುದರ ಮೂಲಕ ಕಲಿತೇವೆ. ಇನ್ನು ಕೆಲವನ್ನು ಮಾಡುವವರಿಂದ ಕಂಡು ಅಂದರೆ ಯಾರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿರ್ತಕ್ಕಂಥ ಜ್ಞಾನದಿಂದ ನಾವೇನು ಮಾಡಬೇಕು, ಕಲಿಯಬೇಕು. ಉದಾಹರಣೆಗೆ ಶಿಲ್ಪ ಕೆತ್ತನೆಯ ಕಾರ್ಯ, ಶಿಲ್ಪ ಕೆತ್ತನೆಯ ಕಾರ್ಯವನ್ನು ನಾವು ಅರ್ಥೈಸಿಕೊಳ್ಳಬೇಕಾದ್ರೆ ಆ ಕೆತ್ತಕ್ಕಂಥ ಶಿಲ್ಪಿಯ ಉಳಿ ಛಾಲ ಆತನಲ್ಲಿರ್ತಕ್ಕಂಥ ಏಕಾಗ್ರತೆಗಳನ್ನು ನಾವೇನು ಮಾಡಬೇಕು, ಅವರು ಮಾಡುವುದನ್ನು ನೋಡಿ ನಾವು ಕಲಿಯಬೇಕಾಗ್ತದೆ. ಇನ್ನು ಕೆಲವನ್ನು ಇಲ್ಲಿ ಕೆಲವನ್ನು ಸುಜ್ಞಾನದಿಂದ ನೋಡುತ್ತಾ, ಸುಜ್ಞಾನದಿಂದ ಅಂದರೆ ನಾವು ನೋಡುವಾಗ ಲೋಕವನ್ನು ಏನು ಮಾಡಬೇಕು, ಜ್ಞಾನದಿಂದ ನೋಡಬೇಕು. ಅಲ್ಲಿರ್ತಕ್ಕಂಥ ವಿಶೇಷವಾದಂಥ ವಿಚಾರಗಳನ್ನು, ವಿಶೇಷವಾದಂಥ ಕೆಲವೊಂದು ಆಚಾರಗಳನ್ನು ನಾವೇನು ಮಾಡಬೇಕು, ಸುಜ್ಞಾನದಿಂದ ಅಂದರೆ ತದೇಕ ಚಿತ್ತದಿಂದ ಅದನ್ನು ನಾವೇನು ಮಾಡಬೇಕು, ಗಮನಿಸ್ತಾ ಕಲಿಯಬೇಕು. ಕೆಲವನ್ನು ಸಜ್ಜನ ಸಂಘದಿಂದ ಇನ್ನು ಕೆಲವು ಜ್ಞಾನ ಅದನ್ನು ಸಜ್ಜನರ ಸಂಪರ್ಕದಿಂದ, ಸಂಘ ಅಂದರೆ ಅವ್ರ ಜೊತೆಗೆ ಗೆಳೆತನ ಮಾಡೋದ್ರ ಮೂಲಕ, ಅವ್ರ ಜೊತೆಗೆ ಬಾಂಧವ್ಯವನ್ನು ಏರ್ಪಡಿಸೋದ್ರ ಮೂಲಕ ಅವರನ್ನು ನಾವೇನು ಮಾಡಬೇಕಾಗ್ತದೆ, ಕಲಿಬೇಕಾಗ್ತದೆ. ಈಗ ಉದಾಹರಣೆಗಾಗಿ ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲೊಂದು ಆಯುರ್ವೇದಿಕ್ ವೈದ್ಯ ಪದ್ಧತಿ ಅದ, ಅಂದರೆ ಹಳ್ಳಿ ಭಾಷೆಗೆ ಅದಕ್ಕೆ ರೌಟ್ಯ ಔಷಧ ಮಾಡಬೇಕು ಹೇಳ್ತಾರೆ. ಅಂಥ ಒಂದು ಜ್ಞಾನವನ್ನು ಪಡೀಬೇಕಾದ್ರೆ, ಇಲ್ಲಾಂದರೆ ಈಗ ಹೆಣ್ಮಕ್ಕಳು ಕೈ ಮೇಲೆ ಹಿಂದಿಯನ್ನು ಬಿಡಿಸ್ತಾರೆ, ಅವರಲ್ಲಿರ್ತಕ್ಕಂಥ ಆ ಜ್ಞಾನವನ್ನು ನಾವು ಪಡೀಬೇಕಾದ್ರೆ ಅವರ ಸಂಘದಿಂದ, ಅವರ ಸಂಬಂಧದಿಂದ, ಅವರ ಸಂಪರ್ಕದಿಂದ ಏನು ಮಾಡಬೇಕು, ಕಲಿಬೇಕು. ಹೀಗೆ ಜ್ಞಾನವನ್ನು ಸಂಪಾದಿಸಿರ್ತಕ್ಕಂಥ ವ್ಯಕ್ತಿ ಸರ್ವಜ್ಞನಪ್ಪನನ್ನು ಸರ್ವಜ್ಞ ಆಗ್ತಾನೆ ಅಂದರೆ ಮನುಷ್ಯ ಜ್ಞಾನಿ ಆಗ್ತಾನೆ, ನರಂ ಅಂದರೆ ಮನುಷ್ಯ. ಹೀಗೆ ಎಲ್ಲ ಕಡೆಯಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಏನಾಗ್ತಾನೆ, ಫಲವು ಪಲ್ಲ ಸಮುದ್ರವೈ, ಹಲವು ಪಲ್ಲಗಳು ಕೂಡಿ ಸಮುದ್ರವಾಗುವಂತೆ ಅವನು ಸಹಿತ ಜ್ಞಾನದ ಸಮುದ್ರವಾಗುತ್ತಾನೆ. ಹರ ಹರ ಶ್ರೀ ಚನ್ನಸೋಮೇಶ್ವರ. ಅಂದರೆ ಒಬ್ಬ ವ್ಯಕ್ತಿ ಜ್ಞಾನ ಸಂಪಾದನೆ ಮಾರ್ಗದಲ್ಲಿ ಕೇವಲ ಓದೋ ಮೂಲಕ ಬರಲ್ಲ, ಅದರ ಜೊತೆಗೆ ಏನಾಗಬೇಕಂದ್ರೆ ಓದೋದ್ರ ಜೊತೆಗೆ ನಾವೇನಾಗಬೇಕು, ಪಂಡಿತರ ಸಂಪರ್ಕದಿಂದ ಕೆಲವನ್ನು ನಾವೇ ಸುಜ್ಞಾನದಿಂದ ಇರುತ್ತ, ಕೆಲವನ್ನು ನಾವು ಮಾಡುವವರಿಂದ, ಕೆಲವನ್ನು ಒಳ್ಳೆಯವರ ಸಂಪರ್ಕದಿಂದ ಕಲಿಯಬೇಕು ಅನ್ನೋದನ್ನು ಕವಿ ಏನು ಮಾಡ್ತಾ ಇದ್ದಾನೆ, ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಕವಿ ಜ್ಞಾನ ಸಂಪಾದನೆಯ ಮಾರ್ಗವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಇದು ಮೊದಲನೇ ಪದ್ಯದ ವಿಚಾರ. ಇನ್ನು ಎರಡನೇ ಪದ್ಯದಲ್ಲಿ ಅವನೇನು ಮಾಡ್ತಾನೆ, ಇಲ್ಲಿ ಜ್ಞಾನವನ್ನು ಮುಂದುವರಿಸ್ತಾ ಹೇಳ್ತಾನೆ. ಉಣನಿಪ್ಪಾಹನಂ ಇರ್ತೋಡೇನು ಸುತನಿರ್ದೇವ್ ಮುಪ್ಪಿನಲ್ಲಾಗದ ಆ ಒಣಗಲು ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೇನ್ ಆಪತ್ತಿನೋಳ್ ಮಣಿದು ನೋಡಲ ಬಂದು ವೇತಕ್ಕೆ ಅಣಿಸಲ್ ಕಾಲೋಚಿತಕ್ಕೆ ಐದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನಸೋಮೇಶ್ವರ. ಅವನು ಹೇಳ್ತಾನೆ ಉಣದಿರ್ಪ
ಪೂರ್ಣದೀಪ ಅಂದ್ರೆ ಊಟ ಮಾಡಲು ಅಂದ್ರೆ ಅನುಭೋಗಿಸಲು ಧನಂ ಅಂದ್ರೆ ನಾವು ಅದನ್ನು ಅನುಭೋಗಿಸಲು ಅಂದ್ರೆ ಅದನ್ನು ಉಣ್ಣಲಿಕ್ಕೆ ಯೋಗ್ಯವಲ್ಲದ ಧನ ಅಥವಾ ಸಂಪತ್ತು ಇರ್ತೋಡೇನು ಅಂದ್ರೆ ನಾವು ಅದನ್ನ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಎಂಜಾಯ್ ಮಾಡ್ಲಿಕ್ಕೆ ಇರದೇ ಇರತಕ್ಕಂತಹ ಸಂಪತ್ತು ಇದ್ರೆ ಏನು ಬಿಟ್ರೆ ಏನು ಅಂತ ಉಣದಿಪ್ಪ ಧನಂತೋಳೇನು ಧನ ಅಂದ್ರೆ ಸಂಪತ್ತು ಉಣದಿಪ್ಪ ಅಂದ್ರೆ ಅನುಭೋಗಿಸದ ಸಂಪತ್ತು ಇದ್ದೇ ಅಂದ್ರೆ ಇದ್ರೆ ಏನು ಬಿಟ್ರೆ ಏನು ಅಂತ ಸುತ ನಿರ್ತೇ ಮುಪ್ಪಿನಲ್ಲಾಗದ ಅಂದ್ರೆ ಮಗ ಇರ್ತಾನೆ ಆ ಮಗ ಏನು ಮುಂದೆ ತಾಯಿಗಳಿಗೆ ವೃದ್ಧಾಪ್ಯದಲ್ಲಿ ಸಹಾಯಕ್ಕೆ ಕೊಡಬೇಕು ಸಹಕಾರ ಕೊಡಬೇಕು ಆದರೆ ಮಗ ಮುಪ್ಪಿನಲ್ಲಿ ಅವನಿಗೆ ಸೇವೆಯನ್ನು ಮಾಡಲಿಲ್ಲ ಅವರ ಕಷ್ಟಗಳಿಗೆ ಕಾಂಪನ್ಯಗಳಿಗೆ ಅವರ ಜಡ್ಡು ಜಾಪತ್ರೆಗಳಿಗೆ ಆಗಲಿಲ್ಲ ಅಂದರೆ ಆ ಮಗ ಇದ್ರೆ ಏನು ಬಿಟ್ಟರೆ ಏನು ಅಂತ ಮಕ್ಕಳು ನಾವು ಯಾವಾಗ ಮಕ್ಕಳು ಅಂತಕೊಂಡಿರ್ತೀವಿ ಅಂದರೆ ನಾವು ಆಪತ್ತಲ್ಲಿ ಕಷ್ಟದಲ್ಲಿ ರೋಗದಿಂದ ಬಳಲುವಾಗ ಯಾವಾಗ ಆ ತಂದೆ ತಾಯಿಗಳಿಗೆ ಸೇವೆ ಬರುತ್ತಲ್ಲ ಅವರು ನಿಜವಾಗ್ತ ಮಕ್ಕಳು ಅಂತ ಇಲ್ಲೇನು ಮಾಡ್ತಾ ಇದ್ದಾನೆ ಕವಿ ಸೋಮೇಶ್ವರ ಲೋಕಜ್ಞಾನವನ್ನು ನಮ್ಮ ಮುಂದೆ ಏನು ಮಾಡ್ತಾ ಇದ್ದಾರೆ ಬಿಚ್ಚಿಡ್ತಾ ಇದ್ದಾರೆ ನಮ್ಮ ಗೊತ್ತಿರ್ಬೇಕು ನಮ್ಮ ತಿಳುವಳಿಕೆ ಇರಬೇಕು ನಾವು ಸಂಪತ್ತು ಕೋಟ್ಯಾನುಪಾಯಿ ಅನ್ನ ಸಂಗ್ರಹ ಮಾಡಿರ್ತೇವೆ ಬಟ್ ಆ ಸಂಪಾದನೆ ಮಾಡತಕ್ಕಂಥ ಹಣ ನಮ್ಮ ಬಳಕೆಗೆ ಬರಲಿಲ್ಲ ಅಂದರೆ ಆ ಸಂಪತ್ತು ಇರ್ತದೆ ಯಾವ ಲಾಭವೂ ಇಲ್ಲ ಅಂತ ಅದೇ ರೀತಿಯಾಗಿ ಮುಪ್ಪಿನ ಕಾಲದಲ್ಲಿ ಒದಗಿ ಬರೆದಿರ್ತಕ್ಕಂಥ ಮಗ ಇದ್ರೆ ಏನು ಬಿಟ್ಟರೆ ಏನು ಅಂತ ಕವಿ ಮುಂದೋದ್ ಹೇಳ್ತಾನೆ ಒಣಗಲು ಪೈರಿಗೆ ಬಾರದಿದ್ದ ಮಳೆ ಆ ಬಂದೇ ಅಂದ್ರೆ ಒಣಗಲ್ ಅಂದ್ರೆ ಒಣಗುತ್ತಿರುವಾಗ ಪೈರಿಗೆ ಪೈರು ಬೆಳೆ ಅಂದ್ರೆ ಬೆಳೆ ಯಾವಾಗ ಮಳೆಯಲ್ಲಿ ಒಣಗುತ್ತಿರ್ತಲ್ಲ ಆ ಬೆಳೆಯಲ್ಲಿ ಮಳೆ ಬರಬೇಕು ಆಮೇಲೆ ಬೆಳೆಯೆಲ್ಲ ಒಣಗಿ ಹೋದ ನಂತರ ಮಳೆ ಬಂದ್ರೆ ಆ ಮಳೆಯಿಂದ ಏನು ಉಪಯೋಗ ಅಂದ್ರೆ ಈ ಕವಿ ಹೇಳ್ತಾನೆ ಒಣಗುವಾಗಲೇ ಏನಾಗಬೇಕಂದ್ರೆ ಒಣಗುಕ್ಕಿಂತ ಮೊದಲೇ ಮಳೆ ಬರಬೇಕು ಒಣಗಲು ಬೈರಿಗೆ ಬಾರದಿದ್ದ ಮಳೆ ತಾಮ್ ಬಂದೇ ಆಮೇಲೆ ಬಂದ್ರೆ ಏನುಂಟ ಆಪತ್ತಿನೋಳು ಮನೆಯು ನೋಡದ ಆಪತ್ತಿನಲ್ಲಿ ಮನೆಯು ನೋಡದ ಅಂದ್ರೆ ಕಷ್ಟ ಕಾರ್ಪಣೆಗಳಿಂದ ಬಳಲ್ತಾ ಇರುವಾಗ ಕಷ್ಟ ಕಾರ್ಪಣೆಗಳಿಂದ ಅಸಹಾಯಕರಾಗಿರುವಾಗ ನಮ್ಮನ್ನ ಕಿವಿಯೂ ನೋಡದ ಅಂದ್ರೆ ಆಪತ್ತಿನಲ್ಲಿ ನಮ್ಮ ಕಡೆಗೆ ತಿಳಿದೇ ನೋಡದೇ ಇರ್ತಕ್ಕಂಥ ಬಂಧು ಏತಕ್ಕೆ ಬಂಧುಗಳು ಏತಕ್ಕೆ ಅಂತ ಬಂಧು ಅಂತ ಕೂಡ ನಾವು ಯಾವ ಕರೀತೇವೆ ಬಂಧು ಬಾಂಧವ ಅಂತ ಕೂಡ ಯಾವಾಗ ಹೇಳ್ತೇವೆ ಅಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಸಹಾಯಕ್ಕೆ ಬರಬೇಕು ಅವಾಗ ನಾವು ಅವ್ರಿಗೆ ಏನಂತೇವೆ ಬಂಧುಗಳು ಅಂತ ಆಪತ್ತಿನೋಳು ಮನಿದು ನೋಡದ ಬಂಧು ಏತಕ್ಕೆ ಎಣಿಸಲು ಕಾಲೋಚಿತಕ್ಕೆ ಐದಿದ ಹಣವೇ ಪರ್ವತವಲ್ಲವೇ ಹರಹರ ಶ್ರೀ ಚಂದ್ರ ಸೋಮೇಶ್ವರ ಅಂದ್ರೆ ಉಚಿತವಾದ ಕಾಲಕ್ಕೆ ಒದಗಿಕೊಟ್ಟಕ್ಕಂಥ ಆ ಸಹಾಯವೇ ಏನಾಗ್ತದ ದೊಡ್ಡದಾಗ್ತದ ಯಾಕಂದ್ರ ಕಾಲೋಚಿತಕ್ಕೆ ಉಚಿತವಾದಂಥ ಕಾಲದಲ್ಲಿ ಒದಗಿಕೊಟ್ಟಕ್ಕಂಥ ತನ್ನ ಹಣ ಅಂದ್ರೆ ಮುಂದೆ ಕಟ್ಟಿ ಅಂದ್ರೆ ಹಳ್ಳಿಯೊಳಗೆ ಒಂದು ಪ್ರಾದೇ ಮಾತದ ಮುಳುಗುವವನಿಗೆ ಮುಳ್ಳು ಕಟ್ಟಿ ಆಸರೆ ಅಂತ ಅಂದ್ರೆ ಮುಳುಗ್ತಿರ್ತಾನೆ ಅಲ್ಲಿ ಒದಗಿಕೊಡ್ತಕ್ಕಂಥ ಅವನು ದುಡ್ಡು ಕಟ್ಟಿ ಅಂತ ಅವನು ಬರೀತಿದ್ರೆ ಅದೇ ಒಂದು ಏನಪ್ಪ ಅಂದ್ರೆ ದೊಡ್ಡ ಸಹಾಯ ಅದೇ ರೀತಿಯಲ್ಲಿ ಉಚಿತವಾದ ಅಂದ್ರೆ ನಮ್ಗೆ ಯಾವಾಗ ಏನು ಅವಶ್ಯಕತೆ ಇರ್ತದ ಅದೇ ಸಂದರ್ಭದಲ್ಲಿ ಒದಗಿಕೊಡ್ತಕ್ಕಂಥ ಸಹಾಯವೇ ಏನಂತ ಪರ್ವತವಾಗ್ತದೆ ಅಂದ್ರೆ ಪರ್ವತದಷ್ಟು ದೊಡ್ಡದಾಗ್ತದ ತಡವೇ ಪರ್ವತವಲ್ಲವೇ ಹರಾರಾಶ್ರೀ ಚಿನ್ನ ಸೋಮೇಶ್ವರ ಅಂತ ಇಲ್ಲಿ ವಿದ್ಯಾರ್ಥಿಗಳನ್ನ ಒಂದನ್ನು ಗಮನಿಸಬೇಕು ನಮ್ಮಲ್ಲೇ ಬಹಳಷ್ಟು ಜನ ಕೋಟಿಗೂ ಧನ ಸಂಪಾದನೆ ಮಾಡಿರ್ತಾರೆ ಆದರೆ ಆ ಸಂಪತ್ತನ್ನು ಅನುಭವಿಸತಕ್ಕಂಥ ಭಾಗ್ಯವನ್ನು ಇರೋದಿಲ್ಲ ಇದು ನಮ್ಗೆ ಗೊತ್ತಿರಬೇಕು ಇದೇ ಲೋಕಜ್ಞಾನ ತಿಳಿದಿದೆ ಲೋಕಜ್ಞಾನ ಲೋಕದ ಬಗ್ಗೆ ನಮಗಿರ್ತಕ್ಕಂಥ ತಿಳುವಳಿಕೆ ಅಂತ ಇನ್ನು ಮುಂದಿನ ಬಗ್ಗೆ ಚಿಗುರೆಂದು ಮೇಲೆ ನೀವು ಸಾಧವಾಗುತ್ತೆ ಚೇರ್ ಚಿಕ್ಕದೆಂದು ಅಳುಕರಿಂತಗಿಯಲು ಕಚ್ಚದೆ ಪಾದ ನೂಡಿ ಹನಿಯನ್ನು ಸಾಕಲಿಕ್ಕೆ ವಿಶ್ವಾಸಿಯೇ ಖಗನನ್ನು ಸಾಕುವೆವೆಂದು ಭೂಜೆಯ ಮರಿಯಂ ಸಂಪ್ರೀತಿಯಿಂದ ಹೋಗರೆ
ಪಗೆಯಂ ಬಾಲಕರೆಂಬರೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂದರೆ ನಮ್ಮ ಪದ್ಯದ ತಲೆಯ ಬರವಾಗಿರ್ತಕ್ಕಂಥದ್ದು ಪಗೆಯಂ ಬಾಲಕನೆಂಬರೆ ಅನ್ನೋದನ್ನ ಈ ಪದ್ಯದ ಮೂಲಕ ಏನು ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ. ಅಂದರೆ ಕವಿ ನಂಬಿರ್ಬೇಕಾಗಿರ್ತಕ್ಕಂಥ ಲೋಕ ಜ್ಞಾನ ಬಗ್ಗೆ ಹೇಳ್ತಾನೆ. ಚಿಗು ಎಂದು ಮೆಲೆಯು ಸ್ವಾದವೇ ಚಿಗುರು ಇದೇ ಎತ್ತಿಕೊಂಡು ಹೆವಿನ ಚಿಗುರನ್ನ ಚಿಗುರಿನ ಎಲೆಗಳನ್ನ ಸೇವಿಸಿದರೆ ತಿಂದರೆ ಅದು ಸ್ವಾದ ಇರ್ತದೆ. ಯಾಕೆ ಅಂದ್ರೆ ಬೇವಿನ ಗುಣ ಏನಪ್ಪ ಅಂದ್ರೆ ಕಹಿ. ಅದಕ್ಕೆ ಬೇವಿನ ಚಿಗುರಿನ ಎಲೆಗಳು ರುಚಿಯಾಗಿರ್ತಾವ ಅಂತಕ್ಕೂ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬೇವಿನ ಗುಣನೇ ಕೈಯಾಗಿರುವಾಗ ಅದು ಚಿಗುರಾಗಿದ್ರೆ ಏನು ಬಿರುಸಾಗಿದ್ರೆ ಏನು ಕಹಿಯನ್ನೇ ನೀಡ್ತಕ್ಕಂಥದ್ದು. ಅದಕ್ಕೆ ನಾವು ಒಂದು ತಿಳುವಳಿಕೆ ಇರಬೇಕು, ಒಂದು ಗೌರವಜ್ಞಾನ ಇರಬೇಕು ಅಂದರೆ ಚಿಗುರು ಎಂದು ಚಿಗುರು ಅದ ಅಂತಕ್ಕೊಂಡು ಮೇಲೆ ಮೇಲೆ ತಿಂದಾಗ ಅಗಿದಾಗ ಬೇವು ಸ್ವಾದ ಬಂದೆ ಬೇವು ಅಂದರೆ ಬೇವಿನ ಎಲೆಗಳು ಸ್ವಾದ ಆಗ್ತವೆ. ಅಂದರೆ ಚಿಗುರಾಗಿರ್ತಕ್ಕಂಥ ಬೇವಿನ ಎಲೆಗಳನ್ನು ನಾವು ಅಗಿದಾಗ ಸ್ವಾದ ಇರೋಲ್ಲ. ಚೇಳು ಚಿಕ್ಕದೆಂದು ಚೇಳು ಚಿಕ್ಕದ ಅಂತಕ್ಕೊಂಡು ಚೇಳು ಚಿಕ್ಕದೆಂದು ಅಳುಕಾರಿಯಿಂದ ತೆಗೆಯಲು ಅಳುಕಾರಿ ಅಂದರೆ ಅಕ್ಕರೆಯಿಂದ ತೆಗೆಯಲು ತೆಗೆದ್ರೆ ಕಚ್ಚನೆ ಅಂದರೆ ಭಾಳ ಚಿಕ್ಕದ ಚೇಳು ಅಂತಕೊಂಡು ಅದನ್ನು ನಾವು ಎತ್ತಿ ಬೇರೆ ಕಡೆ ಬಿಟ್ಟರೆ ಆ ಚೇಳು ನಮ್ಮನ್ನು ಕಚ್ಚದೇ ಇರ್ತದೆ. ಪಾಲನ್ನು ನೋಡಿ ಬನಿಯನ್ನು ಸಾಕಲಿಕ್ಕೆ ಹಾಲು ಕುಡಿಸಿ ಹಣಿ ಅಂದರೆ ಹಾವು ಅಂದರೆ ಹೆಡೆಯನ್ನು ಹೊಂದಿರ್ತಕ್ಕಂಥದ್ದು ಹಾವು. ಅದಕ್ಕೆ ಹಾಲನ್ನು ಕುಡಿಸಿ ನಾವು ಹಾವನ್ನು ಬೆಳೆಸಿದ್ದೇವೆ ಅಂತಕೊಂಡು ಅದು ಅದರ ಮೇಲೆ ನಾವು ವಿಶ್ವಾಸದಿಂದ ಇರಲಿಕ್ಕೆ ಆಗ್ತದೇನು. ಯಾಕಂದ್ರೆ ಹಾವಿನ ಗುಣ ಏನಂದ್ರೆ ಹಾಲು ಕುಡಿದ್ರೂ ಸಹಿತ ಅದು ಅಮೃತವನ್ನು ಕಟ್ಟೋದಿಲ್ಲ, ಅದು ವಿಷವನ್ನು ಕಟ್ಟುತ್ತದೆ. ಅದಕ್ಕೆ ಹಾಲನ್ನು ನೋಡಿ ಹಣಿಯನ್ನು ಸಾಕಲಿಕ್ಕೆ ಹಾಲನ್ನು ಕುಡಿಸಿ ಹಣಿಯನ್ನು ಸಾಕಿದರೆ ವಿಶ್ವಾಸಿ ವಿಶ್ವಾಸ ಇರೋಕ್ಕಾಗ್ತದೆ ಇಲ್ಲ. ಖಗಮಂ ಸಾಕುವೆಂದು ಖ ಗಮ ಅಂದರೆ ಖಗ ಅಂದರೆ ಪಕ್ಷಿ, ಖ ಅಂದರೆ ಆಕಾಶ, ಗಮ ಅಂದರೆ ಗಮಿಸ್ತಕ್ಕಂಥದ್ದು ಅಂದರೆ ಆಕಾಶದಲ್ಲಿ ಚಲಿಸ್ತಕ್ಕಂಥದ್ದು ಯಾವುದು ಅಂದರೆ ಪಕ್ಷಿ. ಅದಕ್ಕೆ ಖಗಮಂ ಸಾಕುವೆಂದು ಅಂದರೆ ಪಕ್ಷಿಗಳನ್ನು ಸಾಕ್ತೇವೆ. ಪಕ್ಷಿ ಅಂದರೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳಾಗಿ ಅಂತಕ್ಕೊಂಡು ಅದಕ್ಕೆ ಗಿಳಿ ಪಾರಿವಾಳಗಳನ್ನು ಮನೆಯಲ್ಲಿ ಸಾಕ್ತೇವೆ ಅಂತ ಹೇಳ್ಕೊಂಡು ಗೂಗೆ ಮರಿಯಂ ಗೂಗೆಯ ಮರಿಯನ್ನ ನಾವೇನಾಗ ಪ್ರೀತಿಯಿಂದ ಸಾಕಲಿಕ್ಕೆ ಆಗ್ತದ. ಅದಕ್ಕೆ ಬಗೆಯಂ ಬಾಲಕನೆಂಬರೇ ಅಂದ್ಕೊಂಡು ಅಂದರೆ ಬಗೆಯನ್ನ ಬಾಲಕ ಇದ್ದಾನೆ ಬಗೆ ಅಂದ್ರೆ ವೈರಿ ಶತ್ರು ಅಂದ್ರೆ ಶತ್ರುವಾಗಿರ್ತಕ್ಕಂಥವನು ಗುರುದಾನೆ ಚಿಕ್ಕ ಬಾಲಕ ಅಂತಕ್ಕಂಥ ನಾವೇನು ಮಾಡೋಕ್ಕಾಗ್ತದ ಅದನ್ನು ನಂಬಲಿಕ್ಕಾಗ್ತೇನೆ. ಹರ ಹರ ಶ್ರೀ ಚಿನ್ನ ಸೋಮೇಶ್ವರ ಹೀಗೆ ಕವಿ ಸೋಮೇಶ್ವರ ತನ್ನ ಈ ಮೂರು ಪದ್ಯಗಳ ಮೂಲಕ ನಮಗೇನು ಮಾಡ್ತಾ ಇದ್ದಾನೆ ಲೋಕದ ಜ್ಞಾನಗಳ ಬಗ್ಗೆ ಏನು ಮಾಡ್ತಾನೆ ತಿಳುವಳಿಕೆ ಕೊಡ್ತಾ ಇದ್ದಾನೆ. ಒಟ್ಟಾರೆ ಈ ಮೂರು ಪದ್ಯಗಳಲ್ಲಿರ್ತಕ್ಕಂಥದ್ದು ಏನು ಅಂದರೆ ಲೋಕದ ಜ್ಞಾನ. ಯಾಕೆಂದರೆ ಮೊದಲನೇ ಪದ್ಯದಲ್ಲಿ ಜ್ಞಾನ ಸಂಪಾದನೆ ಮಾರ್ಗವನ್ನು ಹೇಳಿದರೆ ಎರಡನೇ ಪದ್ಯದಲ್ಲಿ ನಮಗೆ ಆಪತ್ತಿಗಾಗವನೇ ನಂಟ ಅಂತಕ್ಕಂಥ ಒಂದು ಲೋಕಜ್ಞಾನದ ನುಡಿಯನ್ನು ನೆನಪಿಸುವಂತಿದೆ. ಅದೇ ರೀತಿಯಾಗಿ ಮೂರನೇ ಪದ್ಯವೂ ಸಹಿತ ಇಲ್ಲಿ ನಾವು ಯಾವುದನ್ನು ಹೇಗೆ ಭಾವಿಸಬೇಕು ಚಿಕ್ಕದದ ಚಿಗುರದ ಆಮೇಲೆ ಹಾಲನ್ನು ಕುಡಿಸಿದ್ದೇವೆ ಅಂತಿಟ್ಕೊಂಡು ಅದರ ಮೇಲೆ ನಾವು ವಿಶ್ವಾಸವನ್ನು ಇಡಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಲೋಕದಲ್ಲಿ ನಮ್ಮ ವೈರಿಯಾಗಿರ್ತಕ್ಕಂಥವನು ಶತ್ರುವಾಗಿರ್ತಕ್ಕಂಥವನು ಬಾಲಕ ಇದ್ದಾನೆ ಅಂತ ತಿಳ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಅವನ ಮೇಲೆ ವಿಶ್ವಾಸದಿಂದ ಇರಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕವಿ ಈ ಮೂರು ಪದ್ಯಗಳ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಈ ಪದ್ಯಗಳ ಉದ್ದೇಶ ಅಲ್ಲಿನ ಮುಂದೆ ಸ್ಪಷ್ಟೀಕರಣ ನೀಡಿದ ಮುಂದೆ ಏನಪ್ಪ ಅಂದರೆ ನೀತಿ ಮೋದಿಯನ್ನು ಮಾಡೋದು ನೀತಿ ನೀತಿ ಅಂದರೆ ಬದುಕಿನಲ್ಲೇ ನಾವು ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ಕೆಲವು ತತ್ವ ಮತ್ತು ಶುದ್ಧಾಂತಗಳು ಇದಕ್ಕೆ ನಾವೇನಿದ್ದೇವೆ ನೀತಿ ಅಂತ ಕರೀತೇವೆ. ಆ ಪದ್ಯಗಳನ್ನು ಆ ಪದ್ಯಗಳಲ್ಲಿರ್ತಕ್ಕಂಥ ವಿಚಾರಗಳನ್ನು ಈ ಮೂರು ಪದ್ಯಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದಿನ ಅವಧಿಯೊಳಗೆ 4, 5 ಮತ್ತು
ಕಾರಣ ಬದಲಿಸಿರ್ತಕ್ಕಂಥ ವಿಚಾರಗಳನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಏನಾದರೂ ನಿಮಗೆ ಈ ಪದ್ಯಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಹೇಳಿದರೆ ನನ್ನ ಜೊತೆಗೆ ನೀವು ಏನು ಮಾಡ್ಬೋದು, ಸಂವಾದ ಮಾಡ್ಬೋದು.